ಐಎಂಎ ವರ್ಸಸ್ ನಾವು ಹೇಳಿದ್ದೀವಿ, ನೀವು ಕೋರ್ಟ್ ಅಪೀಲ್ ಮಾಡಿ ಸಿಬಿಐ ಇಂಟರ್ವೆನ್ಷನ್ ಆಗಲಿ ಅಂತ. ಸೊ ದಟ್ ಈಸ್ ಅ ಫೇರ್ ಕಂಡಕ್ಟಿಂಗ್ ದ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಪದೇ ಪದೇ ಆಗ್ತಾ ಇದ್ದಾರೆ, 28 ಮುಸ್ಲಿಂ ರಿಲೇಟೆಡ್ ಸ್ಕ್ಯಾಮ್ಸ್ ಆಗಿದೆ. ಹಂಗೂ ನಮ್ಮ ಕಮ್ಯುನಿಟಿದಲ್ಲಿ ಏನಾಗಿದೆ ಅಂದ್ರೆ, ಮುಫ್ತಿಗಳು ಆಗಲಿ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಡೈರೆಕ್ಷನ್ ಕೊಟ್ಟಿಲ್ಲ. ಇದು ಹಲಾಲ್ ಅಂತ ಬಿಟ್ಟರಲ್ಲ, ಇನ್ನೊಂದು ಯಾರು ಐಎಂಎಂಗೆ ಗೊತ್ತಿಲ್ಲ ಅಂದ್ರೆ 15 ವರ್ಷದಿಂದ 30 ಇಯರ್ಸ್ ಇಂದ ನಡೀತದೆ ನಡೀತಾ ಇತ್ತು. ಆವಾಗ ಅವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಹಳ ಕಮ್ಮಿ ಇತ್ತು, 20-30 ಇಂದ ಜಾಸ್ತಿ ಆಗಿತ್ತು. ಇಮಿಡಿಯೇಟ್ಲಿ 65 ಕ್ರೋರ್ 70 ಕ್ರೋರ್ಸ್ ಇಂದ 1000 ಕ್ರೋರ್ಸ್ ಅಂತ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ಯಾರು ಮುಫ್ತಿ ಇದ್ರು, ಅವ್ರು ಯಾರು ಯಾರ ಮೇಲೆ ಆ ಪರ್ಫೆಕ್ಷನ್ ಮಾಡೋದು ನಂಗೆ ಗೊತ್ತಿಲ್ಲ. ಹಲಾಲ್ ಅಂತ ಹೇಳ್ಬಿಟ್ರು, ಪರ್ಫೆಕ್ಟ್ಲಿ ಹಲಾಲ್ ಇದೆ, ಫಾರ್ಬಿಡನ್ ಇನ್ ಇಸ್ಲಾಮ್ ಇದೆ. ನೋಡಿ ಅವ್ರು ಹೇಳ್ತಾರೆ, ದಟ್ ಇಸ್ ಅವ್ರ ಅಭಿಪ್ರಾಯ. ಇದರಲ್ಲಿ 5th ಕಾಲಮ್ ಇದೆ, ಐಎಂಎ ಇನ್ವೆಸ್ಟರ್ಸ್ ಅಲ್ಲಿ ಅವ್ರ ಜನರು ಇದ್ದಾರೆ. ನಿಮ್ಗೆ ಗೊತ್ತಾಗಿದೆ ಅದು, ಎಷ್ಟೋ ಜನ ಬಂದ್ಬಿಟ್ಟು ಟಿ ವಿಯಲ್ಲಿ ಮಾತಾಡ್ತಾ ಇದ್ದಾರೆ ಐಎಂಎ ಅವ್ರು ಹೋಗಿಲ್ಲ, ಅವನು ಅಪ್ಸ್ಕೊಂಡಾಗಿದ್ದಾನೆ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಅವ್ನಿಗೆ ಫಿಜಿಟಿವ್ ಪ್ರೋಕ್ಲೇಮ್ ಅಪ್ಸ್ಕೊಂಡ್ರು ಅಂತ. ಇವಾಗ ಎನಿ ಟೈಮ್ ಇನ್ವೆಸ್ಟ್ ಐ ಓ ಇನ್ವೆಸ್ಟಿಗೇಷನ್ ಆಫೀಸಲ್ಲಿ ಇಶ್ಯೂ ಮಾಡ್ಬೋದು. ಯಾರೋ ಪಡ್ಕೊಂಡು ಎಸ್ ಐ ಟಿಗೆ ಮಾಡ್ತಂದ್ರೆ ಅದಕ್ಕೆ ಏನು ಕ್ರೆಡೆನ್ಸ್ ಇರುತ್ತೆ ಹೇಳಿ? ಇದೆಯಾ ಎಸ್ ಐ ಟಿಗೆ ಆ ಕಾಂಪಿಡೆನ್ಸ್ ಇದೆಯಾ? ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್ ಕೊಡಬೇಕು, ಎಸ್ ಐ ಟಿ ಕೊಡೋಕ್ಕಾಗತ್ತಾ? ಅದು ದೇ ಹ್ಯಾವ್ ಟು ಗೋ ಟು ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಅಲ್ವಾ? ದೇರ್ಫೋರ್ ದಿಸ್ ಇಸ್ ಅ ಫಿಟ್ ಕೇಸ್ ಫಾರ್ ದ ಸೆಂಟ್ರಲ್ ಏಜೆನ್ಸೀಸ್, ನಾಟ್ ಸ್ಟೇಟ್ ಗೌರ್ಮೆಂಟ್. ಅದು ಯಾರು ಹೇಳ್ಕೊಳ್ಳಿ ಗೊತ್ತಿರಲ್ಲ ಪಾಪ ಅವ್ರಿಗೆ. ಈಗಾಗಲೇ ಇದರಲ್ಲಿ ಸಾಕಷ್ಟು MLAಗಳು MPಗಳು ಮಿನಿಸ್ಟ್ರಿಗಳಾಗಲಿ ಇರ್ತಕ್ಕಂಥವ್ರು ಮಾಜಿ ಮಂತ್ರಿಗಳೆಲ್ಲ ಕೂಡ ಇರೋದ್ರಿಂದ ಅವರಿಗಾಗಲೇ ಹಿಂದೆ ಆದಂಥ ಒಂದು 900 ಕೋಟಿ ಪ್ರಕರಣದಲ್ಲಿ ಕೂಡ ಅದು ಇದೇ ಥರ ಸುದ್ದಿಗಿದ್ದೆ ಆಗಿ ಅದನ್ನ ಈಗಾಗಲೇ ಮುಚ್ಚಾಕಿದ್ದಾರೆ, ಮರಣ ಪಡೆದಿನ ಗೊತ್ತಿದೆ. ಅದರಿಂದ ಈ ವಿಚಾರವನ್ನು ಮತ್ತೆ ಸ್ಟೇಟ್ ಗೌರ್ಮೆಂಟು ಮಾಡಿ ಏನಿವತ್ತು ಈಗಾಗಲೇ 35,000 ಚಿಲ್ಲರೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾರೆ. ಒಂದು 2-3 ದಿನ ಹಂಗೆ ಸುದ್ದಿ ಮಾಡಿ ವಾರ ಆದಮೇಲೆ ದಂಗೆ ಒಂದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಇದೆ ಅಂತೇಳಿ ಆ ಕೇಸನ್ನು ಪೂರ್ತಿ ಮುಚ್ಚಿಬಿಡ್ತಾರೆ. ಆ ಕಾರಣದಿಂದನೇ ಇದನ್ನು CBI ಕೊಟ್ಟರೆ ಸೂಕ್ತ ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ರಾಜ್ಯಮಟ್ಟದಲ್ಲಿ ನಾವೆಲ್ಲ ಲೀಡರ್ಸ್ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಅದರಿಂದ ನಿಜವಾಗಲೂ ಈ ಗ್ರಾಹಕರಿಗೆ ಅನ್ಯಾಯ ಆಗಿರ್ತಕ್ಕಂಥ ಏನು ಪಾಪ ಕೂಲಿ ಮಾಡೋರು, ಅಲೆಮಾರಿಗಳು, ಪ್ರೈವೇಟಲ್ಲಿ ಕೆಲಸ ಮಾಡ್ತಕ್ಕಂಥ ಜನ, ಏನು ಇದರಲ್ಲಿ ಎಲ್ಲೆಲ್ಲಿ ಅಂತೇಳಿ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಜನ, ಇಂಥ ಜನಗಳೆಲ್ಲ ಕೂಡ ಪಾಪ ದುಡ್ಡನ್ನು ಕೊಟ್ಟು ಸಿಕ್ಕಾಕಿ ಭಾಳ ತೊಂದರೆಗಿದ್ದಾರೆ. ಅದರಿಂದ ಜನರ ಬಗ್ಗೆ ಏನಾದರೂ ನಿಜವಾದ ಕಳಕಳಿ ಇದ್ದರೆ ಈ ರಾಜ್ಯ ಸರ್ಕಾರ ಈ ಕೇಸನ್ನು CBI ಕೊಡದೆ ಸೂಕ್ತ ಅಂತಕ್ಕಂಥದ್ದನ್ನ ನಮ್ಮ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಆಗಿದೆ. ಏನಂದ್ರೆ SIT ತನಿಖೆ ಮಾಡಬೇಕಂತ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಅದರ ನಮಗನ್ಸೋದು ಏನಪ್ಪ ಅಂತಂದರೆ, ನೀವೇ ಮಾಧ್ಯಮದವರೇ ರಿಪೋರ್ಟ್ ಮಾಡ್ತಾ ಇದ್ದೀರಿ, ಕೆಲವರು ಮಂತ್ರಿಗಳು MLAಗಳು ಕೂಡ ಅದರೊಳಗೆ ಇದ್ದಾರೆ ಅಂತ ಸಂಶಯ ಇರೋದ್ರಿಂದ ಸರ್ಕಾರವೇ ಅನುಮಾನ ಒಂದು ಅಂತ ಅಪರಾಧಿ ಸ್ಥಾನದಲ್ಲಿ ಇರುವ ಸಂದರ್ಭದಲ್ಲಿ ಸರ್ಕಾರದ ಸಂಸ್ಥೆಯೇ ಒಂದು ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅದು ನ್ಯಾಯಯುತವಾಗಿ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ ಅನ್ನೋದು ಡೌಟ್ ಆಗ್ತದೆ. ಹಾಗಾಗಿ ನಾವು ಇದನ್ನ CBI ಕೊಡಬೇಕು, ಅದು ಕೂಡ ಸುಪ್ರೀಂ ಕೋರ್ಟ್ ಅಂಡರ್ಲಿ, ಸುಪ್ರೀಂ ಕೋರ್ಟ್ ಅದನ್ನ ಅವರ ಸರ್ವೆಲೆನ್ಸ್ ಅಲ್ಲಿ ನಡಿಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಈಗ ಯಾರೊಬ್ಬರು ಕೇಳಿದ್ರು ಇನ್ವೆಸ್ಟ್ಮೆಂಟ್ ಹಲಾಲ್ ಹಿಂಗಾಗತ್ತೆ ಅಂತ, ಅದು ಹಲಾಲ್ ಆಗಬಹುದು. ಯಾಕಂದ್ರೆ ಹಲಾಲ್ ಅಂದ್ರೆ ಇಟ್ ಈಸ್ ಇನ್ವೆಸ್ಟ್ಮೆಂಟ್ ವೇರ್ ಇನ್ ದಿ ಪ್ರಾಫಿಟ್ಸ್ ಅಂಡ್ ಲಾಸಸ್ ಆರ್ ಶೇರ್ಡ್. ಅದರಲ್ಲಿ ಏನಾದರೂ ಲಾಸಸ್ ಅಲ್ಲಿ ಅವ್ರು ಶೇರ್ ಮಾಡಬೇಕು, ಇನ್ವೆಸ್ಟರ್ಸ್ ಶೇರ್ ಮಾಡಕ್ಕೆ ರೆಡಿ ಇದ್ರೆ ಅದು ಹಲಾಲ್ ಆಗುತ್ತೆ, ಇಲ್ಲಾಂದ್ರೆ ಇಟ್ ಈಸ್ ಹರಾಮ್. ಓನ್ಲಿ ಪ್ರಾಫಿಟ್ಸ್ ಅಲ್ಲಿ ಶೇರ್ ತಗೊಳ್ತೀವಿ ಅಂದ್ರೆ ಅದು ಹರಾಮ್ ಆಗುತ್ತೆ, ಲಾಸಸ್ ಅಲ್ಲಿ ಶೇರ್ ತಗೊಳ್ತಾರೆ ಅಂದ್ರೆ ಹಲಾಲ್ ಆಗುತ್ತೆ. ಇದಕ್ಕೂ ಮುಂಚಿತವಾಗಿ ಸುಮಾರು 28ಕ್ಕಿಂತ ಹೆಚ್ಚು ಕಂಪನಿಗಳು ಎಲ್ಲರ ಮುಖಕ್ಕೆ ಮಸಿ ಪಡೆದು ಮಂಗಳಾರತಿ ಮಾಡಿ ಮುಳುಗಿರ್ತಾರೆ. ಅವ್ರು ಯಾವ ಪ್ರಕರಣ ಸಹ ಇವತ್ತು ಬೆಳಕಿಗೆ ಬಂದಿಲ್ಲ. IMA ಪ್ರಕರಣ ಕೇವಲ ಬೆಳಕಿಗೆ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಮೊದಲು ಒಂದು ಆಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದಲ್ಲಿ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳ ಹೆಸರು ಬಂತು. ಆ ಕಾರಣಕ್ಕಾಗಿ ಇಷ್ಟೊಂದು ಕುತೂಹಲಕಾರಿಯಾದಂತಹ ಹೆಸರು ಮಾಡ್ತಾ ಇದೆ IMA ಪ್ರಕರಣ. ಆದರೆ ಇದೇ ನಮ್ಮ ಮುಸಲ್ಮಾನ್ ಬಾಂಧವರ ಏನು ಸೋಕಾಲ್ ಲೀಡರ್ಸ್ ಅಂತ ಕರಿತೀವಿ ಅವ್ರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಏನು ಅಂತಂದರೆ ಈ IMA ಪ್ರಕರಣ ಏನು 10,000ಕ್ಕಿಂತ ಹೆಚ್ಚು ಬಾಂಧವರಿಗೆ ಮೋಸವಾದಾಗ ನೀವು ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಾ ಇದ್ದೀರ, ಏನು ತೋರಿಸ್ತಾ ಇದ್ದೀರ ಅಂತ ಸಹ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕೆ ಅಂತಂದರೆ ಆಡಿಯೋದಲ್ಲಿ ನಿಮ್ಮ ಹೆಸರು ಬಂದಿರ್ತದೆ, CBI ನಿಮ್ಮ ಮೇಲೂ ಸಹ ಹಾಕಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಭಯಭೀತರಾಗಿ ಇವತ್ತು ಇಷ್ಟೊಂದು
ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದೇ ರೀತಿ 28 ಕಂಪನಿಗಳು, ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ಆಂಬಿಡೆಂಟ್ ಆಗಿರ್ಬೋದು, ಬುರಾ, ಮಾರ್ಗನ್, ಆಲಾ, ಇನ್ನು 10 ಕಂಪನಿಗಳು ಇದೇ ನಮ್ಮ ಬೆಂಗಳೂರಿನ ಮುಸಲ್ಮಾನ್ ಬಂದವರಿಗೆ ಮೋಸ ಮಾಡಿ ಯೋಚನೆ ಮಾಡಿ ಹೋದಾಗ ನೀವು ಯಾರು ಸಹ ಮುಂದೆ ಬರಲಿಲ್ಲ. ಯಾಕೆಂತಂದ್ರೆ ಸತತ 8-9 ತಿಂಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ, ಧ್ವನಿ ಎತ್ತಿದ್ವಿ, ನಾವು ನಿಮ್ಮ ಹತ್ರ ಬಂದು ಬೇಡ್ಕೊಂಡ್ವಿ. ಸುಮಾರು 50,000 ಹೆಚ್ಚು ಮುಸಲ್ಮಾನ್ ಬಾಂಧವರಿಗೆ ಇವತ್ತು ಅನ್ಯಾಯ ಆಗಿದೆ, ಮೋಸ ಆಗಿದೆ. ಮಾರ್ನಲ್ ಅಂತ ಕಂಪ್ನಿಗೆ 50,000, 5 ಲಕ್ಷ, 10 ಲಕ್ಷ ಈ ತರ ಹೂಡಿಕೆ ಹಾಕಿ ಆ ಮಾರ್ನಲ್ ಕಂಪ್ನಿಯ ಇರ್ಫಾನ್ ಪಾಷಾ ಇವತ್ತು ನಮ್ಮ ದೇಶ ಬಿಟ್ಟು ಸೌದಿ ಅರೇಬಿಯಾದಲ್ಲಿ ವಾಸ ಮಾಡ್ತಾ ಇದ್ದಾನೆ. ದಯವಿಟ್ಟು ನೀವು ಮುಂದೆ ಬಂದು ಇಂಟರ್ಪೋಲ್ ಮುಖಾಂತರ ಅವ್ರನ್ನ ಬರಮಾಡಿಕೊಂಡು ಇವತ್ತು ಅವ್ರಿಗೆ ಕಾನೂನು ಪ್ರಕಾರವಾದಂತಹ ಎಲ್ಲ ರೀತಿಯಾದಂತಹ ಶಿಕ್ಷೆ ಕೊಡಬೇಕು. ಆಮೇಲೆ ಏನು ಇವತ್ತು ಅನ್ಯಾಯ ಕೊಡಬೇಕಿದೆ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರು ಕೇಳಿಕೊಂಡಾಗ ನೀವೇನಂತ ಹೇಳಿದ್ರು ನಮಗೆ, ನಮಗೆ ಕೇಳಿ ನೀವು ದುಡ್ಡಾಕಿದ್ರ, ನಮಗೆ ಕೇಳಿ ನೀವು ದುಡ್ಡಾಕಿದ್ರ ಅಂತ ಹೇಳಿಬಿಟ್ಟು ನೀವು ನಮಗೆ ಪ್ರಶ್ನೆ ಮಾಡಿದ್ರಿ. ಅದೇ ರೀತಿ ನೀವು ಹೇಳ್ತಾ ಇದ್ರಿ ನಮಗೆ, ನೀವೆಲ್ಲ ಏನು ದುಡ್ಡಾಕಿದ್ರೆ ಅದು ಹಲಾಲ್ ಅಲ್ಲ, ನೀವೆಲ್ಲ ಇಂಟ್ರೆಸ್ಟ್ ಉಳ್ಳುವಂಥ ವ್ಯಕ್ತಿಗಳಾಗಿರ್ತೀರ ಅಂತ ಹೇಳಿಬಿಟ್ಟು ನಮ್ಮ ಜನರಿಗೆ ನೀವು ಬೈದಿದ್ರಿ. ಆದರೆ ನೀವು ಮಾಡಿದಂಥ